ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಚಾಮರಾಜನಗರ ಅರ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ ಬಾರಿ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಸಂಸದರಾದರು ಸಾಕು ನಂಗೆ ಚುನಾವಣೆ ಎಂದರು ಇದೀಗ ಬಿ ಜೆ ಪಿ ಅಭ್ಯರ್ಥಿ ಕೊಳ್ಳೇಗಾಲದ ಮಾಜಿ ಶಾಸಕ ಬಾಲರಾಜು ಕಾಂಗ್ರೆಸ್ನ ಅಭ್ಯರ್ಥಿ ಸಚಿವರಾಗಿರುವಂಥ ಮಾದೇವಪ್ಪನವರ ಮಗ ಸುನಿಲ್ ಬೋಸ್ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಕೂಡ ಅತಿ ಹೆಚ್ಚು ಇರುವಂಥ ಕ್ಷೇತ್ರ ಬಿ ಜೆ ಪಿಯ ಏಕೈಕ ಶಾಸಕರು ಕೂಡ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿಲ್ಲ ಜೆ ಡಿ ಎಸ್ನ ಒಬ್ಬರೇ ಒಬ್ರು ಶಾಸಕರಿದ್ದಾರೆ ಹನೂರಲ್ಲಿ ಅವರನ್ನ ಸೈಲೆಂಟ್ ಮಾಡಬೇಕಾ ಅಥವಾ ಅವರು ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಮೈತ್ರಿ ಇರೋದ್ರಿಂದ ವೈಲೆಂಟ್ ಆಯ್ತಾರ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ ಆದರೆ ತಡವಾದರೂ ಕೂಡ ಲೇಟ್ ಆದರೂ ಲೇಟೆಸ್ಟ್ ಆಗಿ ನನಗೆ ಸಿಕ್ಕೈತೆ ರಿಸಲ್ಟ್ ಮಾಡ್ತೀನಿ ಅಂತ ಸುನಿಲ್ ಬೋಸ್ ಕಾಂಗ್ರೆಸ್ ಪರವಾಗಿ ಸೂಚಿಸ್ತಾ ಇದ್ದಾರೆ ಬಿ ಫಾರ್ಮ್ ಎಲ್ಲ ತಗೊಂಡು ಜನರ ಮನೆ ನಡುವೆ ನುಗ್ತಾ ಅವ್ರೆ ಸುನಿಲ್ ಬೋಸ್ಗೆ ಏಳು ಜನ ಶಾಸಕರ ಬಲ ತಮ್ಮ ತಂದೆಯವರ ಬಲ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರ ವರ್ಣ ಕ್ಷೇತ್ರ ಕೂಡ ಅಲ್ಲಿಗೆ ಬರ್ತದೆ ಕಾಂಗ್ರೆಸ್ಗೆ ವರ್ಣದಲ್ಲಿ ಅವ್ರ ಫಾಲೋವರ್ಸು ಬೇಜಾನ ಅವ್ರೆ ಅವ್ರದೇ ಕ್ಷೇತ್ರ ಅಲ್ವಾ ಹೀಗಾಗಿ ಇವೆಲ್ಲವೂ ನನಗೆ ಪ್ಲಸ್ ಆಗುತ್ತೆ ಅಂತ ಸುನಿಲ್ ಬೋಸ್ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಮತ್ತೆ ಆಗಬೇಕು ಬಿ ಜೆ ಪಿಯೇ ಸೆಂಟ್ರಲ್ ಬರಬೇಕು ಗೆದ್ದರು ಸೋತ್ರು ಜನರ ಜೊತೆ ಅವರೇ ಬಾಲರಾಜು ಹೀಗಾಗಿ ಮೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ ಅಂತ ಒಂದಷ್ಟು ಮತದಾರರು ನಮಗೆ ಸಿದ್ದರಾಮಯ್ಯ ಅವರು ಮುಖ್ಯಪ್ಪ ಮಾದೇವಪ್ಪನವ್ರು ಕೆಲಸ ಮಾಡೋರೆ ಹೀಗಾಗಿ ನಾವು ಸಿದ್ದರಾಮಯ್ಯ ಅವ್ರ ಪಕ್ಷಕ್ಕೆ ಅಂತ ಒಂದಷ್ಟು ಜನ ಹಿರಿಯರು ನಾನು ಕೂಡ ಹೋಗಿದ್ದೆ ಕ್ಷೇತ್ರಕ್ಕೆ ಚಾಮರಾಜನಗರ ಗುಂಡ್ಲುಪೇಟೆ ನಂಜನಗೂಡು ಎಲ್ಲ ಕಡೆ ಹೋಗಿದ್ದೆ ಜನ ಮಾತಾಡಿದ್ರು ಪಕ್ಷವಾಗಿ ಸಿದ್ದರಾಮಯ್ಯ ಅವರು ಮತ್ತು ಮಾದೇವಪ್ಪ ಅವ್ರಿಗೆ ಇರುವಂಥ ವರ್ಚಸ್ಸು ಕಾಂಗ್ರೆಸ್ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಇನ್ನೊಂದಷ್ಟು ಜನ ಬದಲಾವಣೆ ದೇಶ ಮೋದಿ ಅನ್ನೋರು ಬಿ ಜೆ ಪಿ ಅಂತಿದ್ದಾರೆ ಆದರೆ ಚಾಮರಾಜನಗರ ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಮಾದೇವ ಪ್ರಸಾದ್ ಧ್ರುವನಾರಾಯಣ್ ಇಲ್ಲ ಅವ್ರೀಗ ಮಾಧೇವ್ ಪ್ರಸಾದ್ ಅವರು ಇಲ್ಲ ಅತಿ ದೊಡ್ಡ ನಾಯಕರುಗಳು ಅವ್ರನ್ನ ಪಕ್ಷಾತೀತವಾಗಿ ಗೌರವಿಸುವಂಥ ಮತದಾರರಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಸಾವಿರದ ಎಂಟುನೂರ ಹದಿನೇಳು ಓಟಿಂದ ಏನೋ ಅಷ್ಟೇ ಓದಿಸಲ್ಲ ಅದು ಬಿ ಜೆ ಪಿ ಅನ್ನೋ ಕಾರಣಕ್ಕಿಂತ ಹೆಚ್ಚಾಗಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಇದ್ದಂಥ ಧೀಮಂತ ನಾಯಕತ್ವ ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಈ ಸಲ ಡಿಸೈಡಿಂಗ್ ಫ್ಯಾಕ್ಟರ್ ಬಿ ಜೆ ಪಿಯ ಹಾಲಿ ಸಂಸದರು ಕಾಂಗ್ರೆಸ್ ನಾಯಕರು ಎಲ್ಲರೂ ಸೇರಿಕೊಂಡು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಮನವೊಲಿಸಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ತಮ್ಮ ಪರವಾಗಿ ಯಾವ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಹಳೆಯವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಮತ್ತೊಬ್ಬರು ಸಿಕ್ಕಿಲ್ಲ ಹಂಗೆ ಹಿಂಗೆ ಅಂತ ನೀವು ಅಂದ್ಕೊಂಡವ್ರು ಸಿಗದೇ ಇರ್ಬೋದು ಆದರೆ ನೀವು ಕಾಂಗ್ರೆಸ್ನ ಕಟ್ಟಾಳು ಹಾಂ ಏನೋ ಕೊನೆ ಕ್ಷಣದಲ್ಲಿ ಬಿ ಜೆ ಪಿಗೆ ಹೋಗ್ಬಿಟ್ಟಿದ್ರಿ ದಯವಿಟ್ಟು ಕಾಂಗ್ರೆಸ್ನ ಬೆಂಬಲಿಸಿ ಅನ್ನೋ ಪ್ರಯತ್ನವನ್ನು ಮಾಡಿ ಮಾಡ್ತಿದ್ದಾರೆ ಮಾಡಿದ್ದಾರೆ ಆಲ್ರೆಡಿ ಭೇಟಿ ಆಗಿಬಿಟ್ಟು ಶ್ರೀನಿವಾಸ್ ಪ್ರಸಾದ್ ಅವರು ಮನವೊಲಿಸೋ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪರ ಅಲೆ ಒಂದಷ್ಟು ಜೋರಾಗಿದೆ ಮೋದಿ ಅಲೆ ಕೂಡ ಇದೆ ಸುನಿಲ್ ಬೋಸ್ ಏನೋ ಹೊಸ ಮುಖ ಅಲ್ಲ ಕ್ಷೇತ್ರದಲ್ಲಿ ಒಂದಷ್ಟು ಜನ ಟಿ ನರಸಿಪುರಕ್ಕೆ ಸೀಮಿತ ಅಂತಾರೆ ಬಟ್ ಈಗ ಎಲ್ಲ ಕಡೆ ಸುತ್ತುತ್ತಾ ಇದ್ದಾರೆ ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ ನೀವು ಹೆಚ್ ಡಿ ಕೋಟೆ ನಂಜನಗೂಡು ವರುಣ ಟಿನರ್ಸಿಪುರ ಹನೂರು ಕೊಳ್ಳೇಗಾಲ ಚಾಮರಾಜನಗರ ಗುಂಡ್ಲುಪೇಟೆ ಈ ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರು ಆಗಬೇಕು ಅನ್ನೋದನ್ನು ಹಾಗೆಯೇ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತೆ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ